ಯಾರು ಲೂಟಿ ಮಾಡಿದ್ರು ರಾಜ್ಯವನ್ನ ಕೊರೋನಾ ಸಂದರ್ಭದಲ್ಲಿ ಜನರ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಎಂಸಿ ಸಿ ಸುಧಾಕರ್ ಕೊರೋನಾ ಸಂದರ್ಭದಲ್ಲಿ ಯಾರು ಲೂಟಿ ಮಾಡಿದ್ರು ಎಂದು ಎದೆ ಮುಟ್ಟಿಕೊಂಡು ಹೇಳಲಿ ಕೊರೋನಾ ಸಂದರ್ಭದಲ್ಲಿ ಪಿಪಿಇ ಕಿಟ್ ಬೇಡ ಔಷಧಿ ಖರೀದಿಸಲು ಯಾರು ಲೂಟಿ ಮಾಡಿದ್ದು ಲೂಟಿ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಎಂದು ಎದೆ ಮುಟ್ಟಿಕೊಂಡು ಹೇಳಲಿ ಆನಂತರ ಕಾಂಗ್ರೆಸ್ ಬಗ್ಗೆ ಮಾತನಾಡಲಿ ಎಂದು ತಿರುಗೇಟು ನೀಡಿದ್ದಾರೆ ಇನ್ನೂ ಅದೇ ರೀತಿ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದೆ ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆರೋಪ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಸುಧಾಕರ್ ರವರು ಏನೇನು ಕೆಲಸಗಳನ್ನು ಮಾಡ್ತಿದ್ರು ಯಾವ ಯಾವ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಬಳಿ ಎಷ್ಟು ವಸೂಲಿ ಮಾಡ್ತಿದ್ರು ಗೊತ್ತಿದೆ ನಿರಂತರವಾಗಿ ಅಧಿಕಾರಿಗಳ ಮೇಲೆ ಒತ್ತಡ ಏರುತ್ತಿದ್ರು ನಾನಾಗಲಿ ನಮ್ಮ ಪ್ರದೀಪ್ ಈಶ್ವರ್ ಆಗಿರಬಹುದು ಅಂತಹ ಕೀಳು ಮಟ್ಟದ ರಾಜಕೀಯ ಮಾಡಲ್ಲ ಯಾರೆಲ್ಲ ಜನರ ಬಳಿ ಸುಲಿಗೆ ಮಾಡಿದ್ದಾರೆ ಅವರ ಶಾಪವೇ ಅವರಿಗೆ ತಟ್ಟಿದೆ ಎಂದು ವಾಗ್ದಾಳಿ ನಡೆಸಿದ್ರು ಯಾರು ಲೂಟಿ ಮಾಡಿದ್ರು ರಾಜ್ಯವನ್ನ ಕೊರೋನಾ ಸಂದರ್ಭದಲ್ಲಿ ಜನರ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಎದೆ ಮುಟ್ಕೊಂಡು ಹೇಳಬೇಕು ಪಿ ಪಿ ಕಿಟ್ ಇರ್ಬೋದು ಬೆಡ್ ವಿಚಾರದಲ್ಲಿರ್ಬೋದು ಔಷಧಿ ಖರೀದಿ ರೆಮ್ಡಿಸಿವಿರ್ ವಿಚಾರದಲ್ಲಿರ್ಬೋದು ಇವೆಲ್ಲ ವಿಚಾರಗಳಿರ್ಬೋದು ಇವೆಲ್ಲ ಅವರು ಎದೆ ಮುಟ್ಕೊಂಡು ಹೇಳಿ ಏನು ಅವರು ಭ್ರಷ್ಟಾಚಾರ ಮಾಡಿಲ್ಲ ಲೂಟಿ ಮಾಡಲಿಲ್ಲ ಅಂತ ಹೇಳಿ ನಂತರ ಕಾಂಗ್ರೆಸ್ ಬಗ್ಗೆ ಅವರು ಮಾತಾಡುವಂಥದ್ದು ಅಂಥದ್ದು ಮಾಡಲಿ ಕಾಳುವಾರ ಅರುಣ್ ಎಮ್ ಎಂ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ